ದೀಪಾವಳಿ ಬಂದೇ ಬಿಡ್ತು ದೀಪಾವಳಿಗೆ ಕ್ರಿಸ್ಪಿ ಆಗಿರುವಂಥ ಕುರುಂ ಕುರುಮ್ ಚಕ್ಲಿನ ಮನೆಯಲ್ಲೇ ಮಾಡಿ ತಿನ್ನೋಕೆ ಮಜಾನೇ ಬೇರೆ ವೀಕ್ಷಕರೇ ಸೊ ನಾನಿವತ್ತು ಕುರುಂ ಕುರುಂ ಚಕ್ಲಿನ ಕ್ವಿಕ್ ಆಗಿ ಇನ್ಸ್ಟಂಟ್ ಆಗಿ ಹತ್ತೇ ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ವೀಡಿಯೋನ ಶುರು ಮಾಡೋಣ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ನಾನು ಒಂದು ಕಪ್ ಆಗುವಷ್ಟು ಮೊಸರನ್ನು ತಗೊಳ್ತಾ ಇದ್ದೀನಿ ಹುಳಿ ಮೊಸರು ಈಗ ಇದಕ್ಕೆ ಒಂದು ದೊಡ್ಡ ಕಪ್ನಲ್ಲಿ ಫುಲ್ಲು ನಾನು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮೊಸರಿನ ಎರಡು ಪಟ್ಟಷ್ಟು ನಾನು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿದೆ ಆನಂತರ ಒಂದು ಚುಟಕಿಯಷ್ಟು ಇಂಗನ್ನು ಆ್ಯಡ್ ಇದ್ದೀನಿ ಚಕ್ಲಿಯಲ್ಲಿ ಇಂಗಿನ ಟೇಸ್ಟ್ ಇಲ್ಲಾಂದರೆ ಅದಕ್ಕೆ ಮಜಾ ಇರೋದಿಲ್ಲ ಸೊ ಇಂಗು ಅವಶ್ಯಕವಾಗಿ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸ್ತಾ ಇದ್ದೀನಿ ಈಗ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ನಾನು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕೋಬೋದು ಆನಂತರ ಇದಕ್ಕೆ ಇದೆಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮೊಸರು ಅಕ್ಕಿ ಹಿಟ್ಟೆಲ್ಲ ಅಕ್ಕಿ ಮೊಸರನ್ನ ಜೊತೆ ಅಕ್ಕಿ ಹಿಟ್ಟು ಚೆನ್ನಾಗಿ ಇದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹದವಾಗಿ ಬರಬೇಕು ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಸೊ ವೀಕ್ಷಕರೇ ಈ ಮಿಶ್ರಣಕ್ಕೆ ನಾನು ಸ್ವಲ್ಪ ಬೆಣ್ಣೆ ಅಂದರೆ ಕರಗಿಸಿಟ್ಟಂಥ ಬೆಣ್ಣೆನ ಸೇರಿಸ್ತಾ ಇದ್ದೇನೆ ಬೆಣ್ಣೆ ಹಾಕೋದ್ರಿಂದ ನಮ್ಮ ಚಕ್ಲಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಈಗ ಚೆನ್ನಾಗಿ ನಾದ್ಕೊಳ್ಳೋಣ ಹಿಟ್ಟನ್ನು ಜಾಸ್ತಿ ಗಟ್ಟಿನೂ ಆಗಬಾರ್ದು ಜಾಸ್ತಿ ತೆಳ್ಳಗೂ ಆಗಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಈ ಹಿಟ್ಟನ್ನು ನಾವು ನಾದ್ಕೊಳ್ಬೇಕು ಈಗ ನೋಡಿ ವೀಕ್ಷಕರೇ ಹಿಟ್ಟು ನಾದಿ ರೆಡಿಯಾಗಿದೆ ನೋಡಿ ನಾನು ಮುಟ್ಟಿ ತೋರಿಸ್ತೇನೆ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ಕನ್ಸಿಸ್ಟೆನ್ಸಿ ಸರಿಯಾಗೇ ಇದೆ ಈಗ ಒಂದು ಕಡೆಯಿಂದ ನಾನು ಎಣ್ಣೆ ಬಿಸಿಗಿಟ್ಟಿದ್ದೀನಿ ಇನ್ನೊಂದು ಕಡೆಯಿಂದ ನೋಡಿ ಈ ಚಕ್ಲಿ ಅಚ್ಚಿನ ಅಚ್ಚನ್ನು ನಾನು ಉಪಯೋಗಿಸಿ ಮಾಡ್ತಾಯಿದ್ದೀನಿ ಸೊ ಹಿಟ್ಟನ್ನು ಈ ಅಚ್ಚಿನೊಳಗೆ ಹಾಕ್ಕೊಳ್ತಾ ಇದ್ದು ಹಾಕ್ಕೊಂಡು ಅದನ್ನು ಚಕ್ಲಿನ ನಾವು ಬಿಡಬೇಕು ಎಣ್ಣೆಯಲ್ಲಿ ಇದು ತುಂಬ ಈಸಿ ಮೆಥಡಲ್ಲಿ ಮಾಡುವಂಥ ಚಕ್ಲಿ ಇಲ್ಲಾಂದರೆ ಚಕ್ಲಿ ಹಿಟ್ಟಿನ ಪ್ರಿಪ್ರೇಷನ್ಗೆ ತುಂಬ ಟೈಮ್ ಹಿಡಿಯುತ್ತೆ ಸೊ ನೀವು ಇದು ಮನ್ಸಾಯ್ತು ಅಂದರೆ ಇಮಿಡಿಯೇಟ್ಲಿ ಮಾಡಿ ತಿನ್ನುವಂಥ ಒಂದು ಚಕ್ಲಿ ಇದು ಅಕ್ಕಿ ಹಿಟ್ಟಿದ್ರೆ ಮನೆಯಲ್ಲಿ ಮೊಸರಿದ್ರೆ ಇಮಿಡಿಯೇಟ್ಲಿ ಮಾಡಿ ತಿನ್ಬೋದು ಆಮೇಲೆ ಹಬ್ಬಕ್ಕೆ ನಾವು ಮುಂಚೆನೇ ಟೆನ್ಷನ್ ಮಾಡಿಕೊಂಡು ತುಂಬ ಟೈಮ್ ತೆಗೆದು ಚಕ್ಲಿ ಎಲ್ಲ ಮಾಡುವಂಥದ್ದನ್ನೆಲ್ಲ ಇದು ಕ್ವಿಕ್ಕಾಗಿ ಮಾಡುವಂಥದ್ದು ಹಬ್ಬದ ದಿನವೇ ನೀವು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಆವತ್ತೇ ತಿಂದು ಮುಗಿಸ್ಬೋದು ಆ ಥರದ್ದು ಸೊ ಈಗ ನೋಡಿ ಅಚ್ಚಲ್ಲಿ ನಾನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಕ್ಲಿನ ನಾನು ಎಣ್ಣೆಯಲ್ಲಿ ಇದ್ದೀನಿ ನಾನು ಉದ್ದಕ್ಕೆ ಚಕ್ಲಿನ ಬಿಡ್ತಾ ಇದ್ದೀನಿ ನೀವು ಬೇಕಂದರೆ ಇದನ್ನು ರೌಂಡ್ ಶೇಪಲ್ಲಿ ಒಂದು ತಟ್ಟೆ ಮೇಲೆ ಹಾಕ್ಕೊಂಡು ಆ ಎಣ್ಣೆಗೆ ಬಿಡ್ಬೋದು ಇದು ಶೇಪಲ್ಲಿ ಬರುತ್ತೆ ಬಟ್ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಇದು ತುಂಬ ಈಸಿ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ ಸೊ ಚಕ್ಲಿ ಚೆನ್ನಾಗಿ ಕರಿತಾ ಇದೆ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಇಲ್ಲಾಂದರೆ ಚಕ್ಲಿ ಕ್ರಿಸ್ಪಿಯಾಗಿ ಬರಲ್ಲ ಸೊ ನೋಡಿ ಈಗ ಕ್ವಿಕ್ಕಾಗಿ ಹುಳಿ ಚಕ್ಲಿ ರೆಡಿಯಾಗಿದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಕ್ವಿಕ್ಕಾಗಿ ಮಾಡುವಂತಹ ಚಕ್ಲಿ ರೆಡಿ ಆಯಿತು ನೀವು ಕೂಡ ದೀಪಾವಳಿಗೆ ಇದನ್ನು ಖಂಡಿತವಾಗ್ಲೂ ಮಾಡಿ ನಾನು ಇವತ್ತೇ ಇದನ್ನು ಮಾಡಿ ಇವತ್ತೇ ಪೋಸ್ಟ್ ಮಾಡ್ತಾ ಇದ್ದೀನಿ ಫ್ರೆಶ್ ಆಗಿ ಚೆನ್ನಾಗಿ ಬಂದಿದೆ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ನೀವು ಟ್ರೈ ಮಾಡಿ ನಮ್ಮ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ದೀಪಾವಳಿ ಎಲ್ರಿಗೂ ಕೂಡ